ಮನವರಿಗೆ ಇನ್ನೂವರೆಗೆ ಭೇಟಿನೂ ಆಗಿಲ್ಲ, ಭೇಟಿ ಆಗುವಂಥದ್ದು ಅವಶ್ಯಕತೆಯೂ ಇಲ್ಲ. ಏನು ಅಪಮಾನ ಮಾಡಿ ಈಗ ಹೇಳಿದ್ರೆ ಒಂದು ಸಣ್ಣ ಎಮ್ ಎಲ್ ಎ ಟಿಕೆಟ್ ಅಂತ ಹೇಳಿ, ಅದೇ ಒಂದು ಸಣ್ಣ ಎಮ್ ಎಲ್ ಎ ಟಿಕೆಟ್ ಕೊಡ್ಸಲಿಕ್ಕಾಗಲಿಲ್ಲ ನಿಮಗೆ ಅವ್ರಿಗೆ ಅಲ್ಲ, ಅವ್ರಿಗೂ ಸಿಕ್ಕಿಲ್ಲ. ಹೆಂಗೆ ಮಾತಾಡ್ತಂದ್ರೆ ಒಂದು ಸಣ್ಣ ಎಮ್ ಎಲ್ ಎ ಟಿಕೆಟ್ಗಾಗಲಿ, ಹೌದಪ್ಪ, ಅವನು ಒಂದು ಸಣ್ಣ ಎಮ್ ಎಲ್ ಎ ಟಿಕೆಟ್ ಒಬ್ಬ ಹಿರಿಯರು ಕೊಡ್ಲಿಕ್ಕೆ ಆಗಿ ಸಾಕಲಿಲ್ಲ ನಿಮಗೆ. ಭಾರತೀಯ ಜನತಾ ಪಾರ್ಟಿಗೆ ಪಾರ್ಟಿ ಕಟ್ಟಿದ್ರು ಮಾಡಿದ್ರು ಜನಸಂಘದಿದ್ರು ಎಲ್ಲ ಹೇಳ್ತಾರೆ. ಅಂಥ ಒಬ್ಬ ವ್ಯಕ್ತಿಗೆ ಯಾವುದೋ ಒಂದು ರಿಮಾರ್ಕ್ಸ್ ಇಲ್ಲದಂಥ ಒಂದು ಬ್ಲ್ಯಾಕ್ ಸ್ಪಾಟ್ ಇಲ್ಲದಂಥ ವ್ಯಕ್ತಿಗೆ ನೀವು ಟಿಕೆಟ್ ಡಿನೈ ಮಾಡ್ತೀರಿ, ಯಾವುದೋ ಒಂದು ವೈಯಕ್ತಿಕ ಹಿತಾಸಕ್ತಿ ಸಲುವಾಗಿ, ಆ ಅಪಮಾನ ಹೇಗೆ ಸಹಿಸಬೇಕು? ಆ ಪ್ರೊಟೆಸ್ಟ್ ಮಾಡಿ ಹೊರಗೆ ಬಂದಿದ್ದೆ ನಾನು. ಈ ಅಪಮಾನ ಏನು ಮಾಡಿದ್ರಲ್ಲ, ಸ್ವಾಭಿಮಾನಕ್ಕೆ ಧಕ್ಕೆ ತಂದ್ರಲ್ಲ, ಅದಕ್ಕೆ ಪ್ರೊಟೆಸ್ಟ್ ಮಾಡಿ ನಾನು ಹೊರಗೆ ಬಂದಿದ್ದೇನೆ. ಇದನ್ನು ಅರ್ಥ ಮಾಡ್ಕೊಬೇಕು ಈಶ್ವರಪ್ಪನವರು. ಇವತ್ತಿನ ನಾಳೆ ಅವ್ರಿಗೆ ಏನಾದರೂ ಧಕ್ಕೆ ಆದರೆ ಅವಾಗ ಗೊತ್ತಾಗ್ತದೆ ಅವ್ರಿಗೆ. ಆ ಹಿನ್ನೆಲೆಯಲ್ಲಿ ಇವತ್ತಿನ ಹೇಳ್ಬೋದು ಎಲ್ಲ ಪ್ರಿನ್ಸಿಪಲ್ಲು ಅಜೆಂಡಾ ಸಿದ್ಧಾಂತ ಎಲ್ಲ ಹೇಳ್ಬೋದು, ಆದರೆ ಆ ಸಿದ್ಧಾಂತ ನಂಬಿಕೆ ಇದ್ದಂಥ ವ್ಯಕ್ತಿಗಳನ್ನೇ ಎಲ್ಲಿ 80 ಕ್ರಿಮಿನಲ್ ಕೇಸ್ ಇದ್ದಂಥ ರೌಡಿ ಸೀಟನ್ನು ತೆಗೆದು ಕೊಡ್ತಾರೆ. ಅಲ್ಲಿ ಎಲ್ಲಿ ನಮ್ಮ ಖರ್ಗೆ ಅವ್ರ ವಿರುದ್ಧ, ಪ್ರಿಯಾಂಕ ಖರ್ಗೆ ವಿರುದ್ಧ ಇವತ್ತು ಕೇಸ್ ನಡೀತಾ ಇದೆ ಅವನ ಮೇಲೆ, ಅಂಥವ್ರಿಗೆ ಕೊಡ್ತಾರೆ ಟಿಕೆಟು. ಬೇರೆ ಪಾರ್ಟಿಯಿಂದ ಬಂದಂಥವ್ರಿಗೆ ಮಣಿ ಹಾಕಿ ಟಿಕೆಟ್ ಕೊಡ್ತಾರೆ. ಆದರೆ ಪಾರ್ಟಿ ಕಟ್ಟಿದಂಥ ಅವರೇ ಹೇಳ್ತಾರೆ ಈಶ್ವರಪ್ಪ, ಪಾರ್ಟಿ ಕಟ್ಟಿದಂಥ ವ್ಯಕ್ತಿ, ಅವ್ರ ತಂದೆಯವ್ರ ಕಾಲದಿಂದ ಜನಸಂಘ ಕಾಲದಿಂದ ಪಾರ್ಟಿ ಕಟ್ಟಿದ್ದಾರೆ ಎಲ್ಲ ಹೇಳುವಂಥವ್ರು, ಒಂದು ಸಣ್ಣ ಎಮ್ ಎಲ್ ಎ ಟಿಕೆಟ್ ಕೊಡ್ಸಲಿಕ್ಕಾಗಿಲ್ಲಲ್ರಿ ಈಶ್ವರಪ್ಪನವರೇ? ಮತ್ತೆ ಯಾಕೆ ಇವೆಲ್ಲ ಯಾಕೆ ಬೇಕು? ಪ್ರಿನ್ಸಿಪಲ್ಲು ಮಾತಾಡು, ಅದು ಅಡ್ವಾನಿ ವಾಜಪೇಯಿ ಅವತ್ತೇನು ಬಿ ಜೆ ಪಿ ಇತ್ತಲ್ಲ, ಅದು ಉಳಿದಿಲ್ಲ ಈಗ ಬಿ ಜೆ ಪಿ. ಅವತ್ತೇನು ಭ್ರಷ್ಟಾಚಾರ ರಹಿತವಾದಂಥ ವ್ಯವಸ್ಥೆ ಬಿ ಜೆ ಪಿ ಒಳಗಿತ್ತು, ಅದು ಉಳಿದಿಲ್ಲ ಇವತ್ತು. ಅದ್ರ ಬಗ್ಗೆ ಆ ಸಿದ್ಧಾಂತ ಪ್ರಿನ್ಸಿಪಲ್ ಆಗಿ ಮಾತಾಡೋದು ಬಿಟ್ಟು ಬಿಡ್ರಿ ಅಂತ ಹೇಳ್ತೀನಿ ನಾನು ಈಶ್ವರಪ್ಪ ಅವರು. ಸರಿ, ಈ ಬಿ ಜೆ ಪಿ ಆಂತರಿಕ ಕಲಹಗಳು ದಿನದಿಂದ ದಿನಕ್ಕೆ ಜಾಸ್ತಿನೇ ಆಗ್ತಿದ್ದಾವೆ ಸರ್. ನಾನು ಯಾವಾಗಲಿಂದ ಹೇಳಕತ್ತೀನಿ, ಇದು ರಿಪೇರಿ ಮಾಡಲಾರದಷ್ಟು ನಾದುರುಸ್ತಾಗಿದೆ ಅಂತೇಳಿ. ರಿಪೇರಿ ಮಾಡಲಿಕ್ಕೆ ಸಾಧ್ಯಿಲ್ಲ. ಇವತ್ತೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಮತ್ತೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಕಾಲು ಹಿಡಿದು ಸಿಗ್ತಾರೆ, ಮತ್ತು ಬಹಿರಂಗವಾಗಿ ಇವತ್ತು ಟೀಕೆ ಮಾಡ್ತಾರೆ. ಯಾರು ಯಡಿಯೂರಪ್ಪ ಅವ್ರನ್ನ ಮತ್ತೊಬ್ಬರನ್ನ ಎಲ್ಲ ಟೀಕೆ ಮಾಡ್ತಾರೆ, ಮತ್ತು ಯಾರ್ಯಾರನ್ನು ಸೋಲಿಸಿದ್ರು ಅನ್ನೋದು ಟೀಕೆ ಮಾಡ್ತಾರೆ. ಹೀಗಾಗಿ ಇದು ಬಹಿರಂಗವಾಗಿ ಯುದ್ಧ ನಡೆದಾಗ ಈ ಪಾರ್ಟಿನ ಉದ್ದಾರ ಆಗ್ತದೆ? ಸಾಧ್ಯನೇ ಇಲ್ಲ. ಕರ್ನಾಟಕದ ಬಿ ಜೆ ಪಿ ಉದ್ದಾರ ಆಗಲಿಕ್ಕೆ ಸಾಧ್ಯನೇ ಇಲ್ಲ.